ಸಮರ್ಥ ಅಭ್ಯರ್ಥಿ ಹಾಕಿ ಇಲ್ಲದಿದ್ರೆ ಕರೆ ತನ್ನಿ ಎಸ್ ಕಾಂಗ್ರೆಸ್ ಮುಖಂಡರಿಗೆ ಗಾಳ ಹಾಕಿದ ಬಿಜೆಪಿ ಶಾ ಸೂಚನೆಯಂತೆ ಅಖಾಡಕ್ಕಿಳಿದ ಯೋಗೀಶ್ವರ್ ಎಸ್ ಆಪರೇಷನ್ ಮಾಸ್ಟರ್ ಆಪರೇಷನ್ ಸೈನಿಕ ಆಪರೇಷನ್ ಇಂದನೇ ಅಧಿಕಾರಕ್ಕೆ ಬಂದಂತ ಬಿಜೆಪಿ ಸರ್ಕಾರ ರಿಸಲ್ಟ್ ಬಂದ ಮೇಲೆ ಅವ್ರನ್ನೋ ಇವ್ರನ್ನೋ ಕರ್ಕಂಬಂದು ಆಪರೇಷನ್ ಮಾಡಿ ಸರ್ಕಾರ ಮಾಡೋದಕ್ಕಿಂತ ಚುನಾವಣೆಗೂ ಮೊದಲೇ ಆಪರೇಷನ್ ಮಾಡಿ ಕರ್ಕೊಂಡು ಚುನಾವಣೆ ಮಾಡೋದು ಬೆಸ್ಟ್ ಅಂತ ನಿರ್ಧಾರಕ್ಕೆ ಬಂದಂಗೆ ಕಾಣ್ತಾ ಇದೆ ಇದೀಗ ಹಳೆ ಮೈಸೂರು ಭಾಗದ ಇಡೀ ಕರ್ನಾಟಕದ ಆಪ್ರೇಷನ್ ಸ್ಟಾರ್ ಚನ್ನಪಟ್ಟಣದ ಮಾಜಿ ಶಾಸಕ ಅಲ್ಲಿ ಎಂ ಎಲ್ ಸಿ ಮಾಜಿ ಸಚಿವ ಯೋಗೇಶ್ವರ್ ಇದೀಗ ಅಮಿತ್ ಶಾ ಸೂಚನೆ ಅಂತ ಅಡ ಕೇಳಿದವ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಎಕ್ಕುಟ್ಟೋಗಿದೆ ಅದನ್ನು ಕಟ್ಟಬೇಕು ಅಂತ ಅಮಿತ್ ಶಾ ನಿರ್ಧಾರ ಮಾಡ್ದಂಗೆ ಕಾಣ್ತಾ ಇದೆ ನಾವು ಫಿಕ್ಸ್ ಆಗಲ್ಲ ಫೈಟ್ ಮಾಡೋಣ ಅಂತ ಸಂದೇಶವನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಇದೀಗ ಹಳೆ ಮೈಸೂರು ಭಾಗದ ಮಂಡ್ಯ ಮೈಸೂರು ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಎಲ್ಲ ಭಾಗದಲ್ಲಿರ್ತಕ್ಕಂಥ ಅಂದರೆ ಏನು ಎಂಬತ್ತ ಒಂಬತ್ತು ಸ್ಥಾನಗಳಲ್ಲಿ ಒಂದಷ್ಟು ಕಡೆ ಕ್ಯಾಂಡಿಡೇಟ್ಗಳೇ ಇಲ್ಲ ಬಿ ಜೆ ಪಿಯವ್ರಿಗೆ ನಾವು ಗೆಲ್ಲಬಹುದಾ ಗೆಲ್ಲಿಲ್ಲ ಅಂದರೆ ಯಾರು ಗೆಲ್ತಾರೆ ಅವ್ರನ್ನೇ ಕರ್ಕೊ ಬನ್ನಿ ಯಾಕಂದರೆ ಎಲೆಕ್ಷನ್ ಆದ್ಮೇಲೆ ಆಪರೇಷನ್ ಮಾಡಬೇಕಲ್ಲ ಅದು ಭಾಳ ಕಷ್ಟ ಮನಮರ್ಯಾದೆ ಹೋಗುತ್ತೆ ಎಲೆಕ್ಷನ್ ಬಿಫೋರ್ ಆಪರೇಷನ್ ಮಾಡಿದ್ರೆ ಪಕ್ಷಾಂತರ ಅಷ್ಟೇ ಎಲೆಕ್ಷನ್ ಆದಮೇಲೆ ಮಾಡಿದ್ರೆ ಅದು ಆಪರೇಷನ್ ಕಂಬಲ ಹಾಗಾಗಿ ಆಪರೇಷನ್ ಕಂಬಲ ಎಲೆಕ್ಷನ್ ಆದ್ಮೇಲೆ ಮಾಡಿದ್ರೆ ಮನ ಮರ್ಯಾದೆ ಹೋಗುತ್ತೆ ಅದಕ್ಕೂ ಮೊದಲೇ ನಾವು ಆಪರೇಷನ್ ಬನ್ನಿ ಅಂತ ಈಗ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರಂತೆ ಅದರ ಬೆನ್ನಲ್ಲೇ ಇದೀಗ ಸಿ ಪಿ ಯೋಗೇಶ್ವರ್ ಹಳೆ ಮೈಸೂರು ಭಾಗದ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಪ್ರಬಲ ನಾಯಕರಿಗೆ ಗೆಲ್ಲೋ ಗಿರಾಕಿಗಳಿಗೆ ಗಾಳ ಹಾಕ್ತಾವ್ರೆ ಅದಷ್ಟೇ ಅಲ್ಲ ಒಂದಷ್ಟು ಜನ ಬರೋದೇ ಇಲ್ಲ ಎಮ್ ಎಲ್ ಎ ಲೆವೆಲ್ ಅವ್ರು ಯಾರೂ ಬರೋಲ್ಲ ಈ ಬಿ ಜೆ ಪಿ ಕ್ಯಾಂಡಿಡೇ ಟ್ರೈಯಾಂಗಲಲ್ಲಿ ಐತೆ ಗೆಲ್ಸ್ಕೋಬೇಕು ಆಗ ಜೆ ಡಿ ಎಸ್ನ ಕಾಂಗ್ರೆಸ್ನ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಲೆವೆಲ್ ಲೀಡ್ರ್ಗಳನ್ನ ಕ್ಯಾಚ್ ಹಾಕಕ್ಕೆ ನಿರ್ಧಾರ ಮಾಡೋರೆ ಅಂದರೆ ಒಟ್ಟಾರೆಯಾಗಿ ಚುನಾವಣೆ ನಡೆದು ಫಲಿತಾಂಶ ಬಂದ ಮೇಲೆ ಆಪರೇಷನ್ ಮಾಡಿದ್ರೆ ಅವಮಾನ ಆಗುತ್ತೆ ಚುನಾವಣೆಗೂ ಮೊದಲೇ ಆಪರೇಷನ್ ಮಾಡಿದ್ರೆ ಅದು ತಂತ್ರಗಾರಿಕೆ ಅಂತ ಕರೀತಾರೆ ಹಾಗಾಗಿ ತಂತ್ರಗಾರಿಕೆಯ ಹೆಸರಲ್ಲಿ ಪ್ರತಿ ತಂತ್ರದ ಹೆಸರಲ್ಲಿ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ನಾಯಕರನ್ನ ಪಿಗೆ ಸೆಳೆಯೋ ಕೆಲಸಕ್ಕೆ ಯೋಗೇಶ್ವರ್ ಕೈ ಹಾಕಿದ್ದಾರೆ ಈಗ ಅವರು ಮಿನಿಸ್ಟ್ರಿಗಿರಿ ಬೇರೆ ಸಿಕ್ಕಿರಲಿಲ್ಲ ಈಗ ಏನಾಗಿದೆ ಅಂದರೆ ಅಯ್ಯೋ ಮಿನಿಸ್ಟ್ರ್ ಹಂಗಾರ ಹಾಳಾಗೋಗ್ಲಿ ನಮ್ಮವ್ರು ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಪಾರ್ಟಿ ತೀರ್ಸ್ಬಿಡೋರಮ್ಮೆಲ್ಲಾರನೂ ಅದರಿಂದ ನೂರ ಹತ್ತಾರು ನಾಯಕರು ಬಲಿಯಾ ಈಗ ಅಮಿತ್ ಶಾ ಅವರು ಜೆ ಡಿ ಎಸ್ ಜೊತೆ ಜೆ ಡಿ ಎಸ್ಸೇ ಮೊದಲ ಶತ್ರು ಹೊಂದಿರೋದು ಭಾಳ ಖುಷಿ ಆಗ್ತಾಯಿತ್ತು ನನಗೆ ಯಾಕೆಂದರೆ ಹಳೆ ಮೈಸೂರಲ್ಲಿ ಬಿಜೆಪಿ ಬೆಳಿಬೇಕು ಅಂತಂದರೆ ಜೆ ಡಿ ಎಸ್ನ ತುಳಿಬೇಕು ಹಾಗಾಗಿ ಜೆ ಅಮಿತ್ ಶಾ ಅವರ ಸಂದೇಶವೇ ನಮಗೆ ಹಾಲು ತುಪ್ಪ ಕೊಟ್ಟಂಗೆ ಆಗಿದೆ ಭಾಳ ಖುಷಿಯಾಗಿದೆ ನಮಗೆ ಮೃಷ್ಟಾನ ಭೋಜನ ಆದಂಗಾಗಿದೆ ಆಗಿದೆ ಅಂತ ಈಗ ಯೋಗೇಶ್ ಅವರು ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ದಾರೆ ಆಫ್ಟರ್ ಎಲೆಕ್ಷನ್ ಬಾರಿ ದುಬಾರಿ ಆಪ್ರೇಷನ್ ಬಿಫೋರ್ ಎಲೆಕ್ಷನ್ ಸ್ವಲ್ಪ ಶ್ರಮ ಹಾಕಿದ್ರೆ ಸಾಕು ಅನ್ನೋ ಲೆಕ್ಕಾಚಾರಕ್ಕೆ ಬಂದಂಗೆ ಕಾಣ್ತಿದೆ ಇವೆಲ್ಲ ಸಕ್ಸಸ್ ಆಗುತ್ತಾ ಹಳೇ ಮೈಸೂರಲ್ಲಿ ಸಣ್ಣ ಪುಟ್ಟ ನಾಯಕರನ್ನ ಆಪರೇಷನ್ ಮಾಡ್ಕೊಂಡು ಬಿಜೆಪಿ ಬಲವನ್ನ ಜಾಸ್ತಿ ಮಾಡ್ಕೊಳ್ಳತ್ತ ಇವೆಲ್ಲ ವರ್ಕೌಟ್ ಆಗುತ್ತಾ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ಗೆ ಸರಿಸಮನಾಗಿ ಸೆಡ್ ಓಡ್ದು ಚುನಾವಣೆ ಮಾಡುತ್ತಾ ಈಗ ತುಮಕೂರ್ಲಿದೆ ತುಮಕೂರಲ್ಲಿ ಫೈಟ್ ಮಾಡ್ತಾರೆ ಬಿಜೆಪಿಯವರು ಎಂಟು ಕ್ಷೇತ್ರಗಳಲ್ಲಿ ಫೈಟ್ ಮಾಡ್ತಾರೆ ಈ ಮಧುಗಿರಿ ಪಾವಡ ಕೊರಡಗೆರೆ ಹೊರತುಪಡಿಸ್ ಇನ್ನು ಬಿ ಕ್ಷೇತ್ರದಲ್ಲೂ ಬಿಜೆಪಿ ಫೈಟ್ ಮಾಡ್ತಾರೆ ಮಂಡ್ಯದಲ್ಲಿ ಮದ್ದೂರು ಮಂಡ್ಯ ಪೇಟೆ ಬಿಟ್ಟರೆ ಇಲ್ಲಿ ನಾಲ್ಕು ಕಡೆ ಅಷ್ಟರಲ್ಲೇ ಈಗ ಸ್ವಲ್ಪ ಇದು ಮಾಡಬೇಕಲ್ಲಿ ಮೈಸೂರಲ್ಲಿ ಮೂರೇ ಕಡೆ ಹನ್ನೊಂದು ಕ್ಷೇತ್ರದಲ್ಲಿ ನಗರದಲ್ಲಿ ನಾಲ್ಕು ನಾಲ್ಕು ಫೈಟ್ ಆಗುತ್ತೆ ರಾಮನಗರ ಒಂದೇ ಕಡೆ ಗ್ರಾಮಾಂತರ ಒಂದು ಮೂರು ಕಡೆ ಚಿಕ್ಕಬಳ್ಳಾಪುರ ಒಂದು ಕಡೆ ಕೋಲಾರ ಒಂದು ಮೂರು ಕಡೆ ಇನ್ನು ಉಳಿದ ಕಡೆ ಅವರು ಆಪರೇಷನ್ ಮಾಡಲೇಬೇಕಾಗತ್ತೆ ಹಾಗಾಗಿ ಈಗ ಆಪ್ರೇಷನ್ ಬಿಫೋರ್ ಎಲೆಕ್ಷನ್ಗೆ ಕೈ ಹಾಕಿದ್ದಾರೆ ಇದು ವರ್ಕೌಟ್ ಆಗುತ್ತಾ ಹಳೆ ಮೈಸೂರಲ್ಲಿ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ಗೆ ಸೆಡ್ಡು ಹೊಡೆದು ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗಳಿಸುತ್ತಾ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನಿಮ್ಮ ಓಟ್ ಯಾರಿಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಯಾರಾಗ್ತಾರೆ ಈ ಕರ್ನಾಟಕವನ್ನು ನಮ್ಮ ರಾಜ್ಯವನ್ನು ಆಳ್ವಿಕೆ ಮಾಡೋಕುವಂಥ ಯೋಗ್ಯತೆ ಅರ್ಹತೆ ಕೆಪಾಸಿಟಿ ಯಾರಿಗಿದೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಚಿ ಕನ್ನಡಿಗರ ಧ್ವನಿ